ಇವರೆಲ್ಲ ಅದನ್ನ ರೊಟ್ಟಿನ ಕಟ್ಟಗ ಅಂತಾನೂ ಹೇಳ್ತಿದ್ದಾರೆ. ಆಯ್ತು, ರೊಟ್ಟಿನ ಕಟ್ಟಗ ಇಟ್ಕೊಂಡು ಹೋಗಿ ಎದುರಿಸಬಹುದು ಯಾರಿಗಾರು. ನಿಖರವಾದ ವರದಿ ಬಂದಿಲ್ಲ ಅಂತಂದ್ರೆ ಗೂಂಡಾಗಿರಿ ವ್ಯವಸ್ಥಿತವಾಗಿ ತಯಾರಿ ಮಾಡ್ಕೊಂಡು ಪ್ರೀ ಪ್ಲಾನ್ ಗಲಾಟೆ ಇದೆ. ನಾವು ಹಿಂದೂ ಮಹಾಸಭಾ ಗಣಪತಿ ಸಂದರ್ಭದಲ್ಲೇನೇ ಮಾಡಬೇಕು ಅಂತ ಅನ್ಕೊಂಡಿದ್ವಿ ಅಂತ ಹೇಳಿರಬೇಕಾದ್ರೆ ಆ ಗೂಂಡಾಗಳಿಗೆ ಗೊತ್ತಾಗುತ್ತೆ, ಮುಸಲ್ಮಾನ್ ಗೂಂಡಾಗಳಿಗೆ ರಾಜ್ಯ ಸರ್ಕಾರಕ್ಕೆ ಇಂಟೆಲಿಜೆನ್ಸ್ ಇಲ್ವಾ ಇವರ ಹತ್ರ? ಇನ್ನೂ ಒಂದು ಕೆಲಸ ಮಾಡಲಿ ರಾಮಲಿಂಗಾರೆಡ್ಡಿ ಅವರು, ಈ ಒಂದು ಜನ ಮೇಲೆ FIR ಹಾಕಿ ರಾಜ್ಯ ಸರ್ಕಾರದವರು ಪೊಲೀಸ್ನವರು, ಅವ್ರ ಮನೆಗಳಿಗೆ ಹೋಗಲಿ ಅಥವಾ ಅಲ್ಲಿ ಜೈಲಿಗೆ ಹೋಗಲಿ ಅವರು, ಆ ಜೈಲಲ್ಲಿ ಎಷ್ಟು ಜನ ಇದ್ದಾರಲ್ಲ ಅದರಲ್ಲಿ ಎಷ್ಟು ಜನ BJP ವೇಷ ಬದಲಾವಣೆ ಮಾಡ್ಕೊಂಡಿರೋರು ಇದಾರೆ ಹೋಗಿ ಕೇಳಲಿ ಅಲ್ಲಿ. ಜೈಲಲ್ಲಿ ಹೋದ್ರೆ ಗೊತ್ತಾಗತ್ತೆ ಅವರಿಗೆ, SP ಮೇಲೆ ಇವರ ನಂಬಿಕೆ ಇಲ್ದಿದ್ರೆ, ಇವರಿಗೆ ಮಧು ಬಂಗಾರಪ್ಪರ ಮೇಲೆ ನಂಬಿಕೆ ಇಲ್ದಿದ್ರೆ, ಆ ಭಾಗಕ್ಕೆ ಬಂದು ರಾಗಿಗುಡ್ಡದ ಭಾಗಕ್ಕೆ ಬಂದು ಅಲ್ಲಿಯ ಜನಗಳ ಹತ್ರ ಇವರ ನಂಬಿಕೆ ಬರಲಿಲ್ಲ ಅಂದ್ರೆ ಇವರು ಖುದ್ದು ಜೈಲಿಗೆ ಹೋಗಿ ಆ ಜೈಲಲ್ಲಿರೋಂಥ ಮುಸಲ್ಮಾನ್ ಗೂಂಡಾಗಳ ಹತ್ರನೇ ಪರ್ಸನಲ್ ಮಾತಾಡಿದ್ರೆ ಗೊತ್ತಾಗುತ್ತೆ ಎಷ್ಟು ಮಟ್ಟಿಗೆ ಮುಸಲ್ಮಾನ್ ಗೂಂಡಾಗಳು ಪ್ರೀ ಪ್ಲಾನ್ಡ್ ಆಗಿ ಹೊಡೆದಿದ್ದಾರೆ ಅಂತ ಅಲ್ಲಿ ಗೊತ್ತಾಗುತ್ತೆ. ನಾನು ಹೇಳ್ತೀನಲ್ಲ, ಸ್ವತಃ ಗೃಹಮಂತ್ರಿಗಳಾದ ಪರಮೇಶ್ವರ್ ಅವರು ಹೇಳಿದ್ರು ಇದೊಂದು ಸಣ್ಣ ಘಟನೆ ಅಂತ, ಆಮೇಲೆ ಹೇಳಿದ್ರು ಅದಕ್ಕೇನೇನೋ ಅರ್ಥ ಕೊಡ್ತಾ ಇದ್ದಾರೆ, ನಾನು ಹಂಗೆ ಹೇಳಿಲ್ಲ ಹಿಂಗೆ ಹೇಳಿಲ್ಲ ಅಂತ. ಅದಾದ ನಂತರ ಅವರೇ ಹೇಳಿದ್ರು ಪರಮೇಶ್ವರ್ ಅವರು, ಅದು ಖಡ್ಗ ಒರಿಜಿನಲ್ ಖಡ್ಗ ಹಿಡ್ಕೊಂಡೇ ಇಲ್ಲ, ರೊಟ್ಟಿನ ಖಡ್ಗ ಅಂತ. ರೊಟ್ಟಿನ ಖಡ್ಗನೂ ಮಾಡಿಕೊಂಡಿದ್ರು, ಒರಿಜಿನಲ್ ಖಡ್ಗನೂ ಇತ್ತು. ಒಬ್ಬ ಗೃಹಮಂತ್ರಿಗೆ ಏನು ಸುದ್ದಿ ಬಂದಿರುತ್ತೋ, ಏನು ಸುದ್ದಿ ತರಿಸ್ಕೋತಾರೋ, ಇಂಥ ಗೃಹಮಂತ್ರಿಗಳು ರಾಜ್ಯವನ್ನು ಹೆಂಗೆ ರಕ್ಷಣೆ ಮಾಡ್ತಾರೋ ನನಗಂತೂ ಅರ್ಥ ಆಗಲ್ಲ. ಗೊತ್ತಿದೆ ಹಿಂದೂ ಸಮಾಜ ಹೆಂಗೆ ರಕ್ಷಣೆ ಮಾಡಿಸ್ಕೋಬೇಕು ಅಂತ, ನಮಗೆ ಗೊತ್ತಿದೆ, ನಾವು ಮಾಡ್ಕೋತೀವಿ ಬಂದೆ. ಅದೇ ದಿಕ್ಕಲ್ಲೀಗ ತಲೆ ಇಲ್ದೇನೆ DK ಶಿವಕುಮಾರ್ ಅವರು ಈ ಗೂಂಡಾಗಳನ್ನ ಕೊಲೆಗಡಕರನ್ನ ಹಿಂಸೆಯನ್ನ ಪ್ರಚಾರ ಮಾಡಿ ಹಿಂದೂಗಳ ಮೇಲೆ ಗಲಾಟೆ ಮಾಡಿದವ್ರನ್ನ, ಕೇಸ್ ಬಿದ್ದವ್ರನ್ನ, ಜೈಲಲ್ಲಿರೋರನ್ನ ಬಿಡಬೇಕು ಅಂತ ಪತ್ರ ಬರೀತಾರಲ್ಲ, ಇವರು ಉಪಮುಖ್ಯಮಂತ್ರಿ ಆಗೋದಕ್ಕೆ ಯೋಗ್ಯತೆ ಇದೆಯಾ ಅವರಿಗೆ? ನಾನು ಅದಕ್ಕೋಸ್ಕರ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಕ್ಕೆ ಇಷ್ಟಪಡ್ತಾನೆ, ನಿಮ್ಮಲ್ಲಿ ಇನ್ನೊಂದು 3-4 ಉಪಮುಖ್ಯಮಂತ್ರಿಗಳು ಮಾಡ್ಕೋಬೇಕು ಅನ್ನೋಂಥ ಬೇಡಿಕೆಗಳು ತುಂಬ ಬರ್ತಾ ಇದೆ. ರಾಜಣ್ಣವ್ರ ಹತ್ರ ಬಂತು, ಇನ್ಯಾರೋ ಹೇಳ್ತಾ ಇದ್ದಾರೆ, ಅವ್ರು 3 ಮಾಡ್ತಾರೋ 4 ಮಾಡ್ತಾರೋ. ಈ ಉಪಮುಖ್ಯಮಂತ್ರಿ ಮಾನ್ಯ DK ಶಿವಕುಮಾರ್ನ ಅಲ್ಲಿಂದ ತೆಗೆದಾಕಿ ಇನ್ಯಾರನ್ನಾರು ಇನ್ನೊಬ್ಬರು ಉಪಮುಖ್ಯಮಂತ್ರಿಗಳು ಮಾಡಿ ಸ್ವಲ್ಪ ಪ್ರಾಮಾಣಿಕರಾಗಿ ಮಾಡ್ಕೊಳ್ಳಿ. ಯಾಕೆಂದ್ರೆ ಗೂಂಡಾಗಿರಿ ಮಾಡಿಕೊಂಡು ಗಲಭೆ ಎಬ್ಬಿಸಂಥ ವ್ಯಕ್ತಿಗಳ ಬಗ್ಗೆ ಅವ್ರ ಮೇಲಿರುವಂಥ ಕೇಸ್ಗಳು ತೆಗಿಬೇಕು ಅಂತ ಹೇಳಂತ ಉಪಮುಖ್ಯಮಂತ್ರಿಗಳು ಕರ್ನಾಟಕ ರಾಜ್ಯಕ್ಕೆ ಅವಶ್ಯಕತೆ ಇಲ್ಲ. ಈ ಮಾತು ನಾನು ಹೇಳಕ್ಕೆ ಇಷ್ಟಪಡ್ತೇನೆ.